ಕೋಲಾರ ಜಿಲ್ಲೆ ಕೆಜಿಎಫ್ ನಗರದ ಇಡಿ ಬ್ಲಾಕ್ನಲ್ಲಿ ಘಟನೆ ನಡೆದಿದ್ದು ಕುಮಾರ್ ಅಲಿಯಾಸ್ ರಾಜ್ಕುಮಾರ್ ಅವರು 78 ವರ್ಷದ ಮೃತ ದುರ್ದೈವಿ. ಘಟನೆಯಲ್ಲಿ 3 ಮಂದಿಗೆ ಗಾಯವಾಗಿದೆ, ಒಬ್ಬನ ಸ್ಥಿತಿ ಚಿಂತಾಜನಕವಾಗಿದೆ, ಇನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. वेंकटेश मुद्राज जयकांत मेरियन लॉरेंस सर्वण रमेश वेंकटेश गुंपिनिंद हल्ले माडिदवरु. ಸ್ಥಳಕ್ಕೆ ಡಿವೈಎಸ್ಪಿ ರಮೇಶ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡುತ್ತಾರೆ. ಆರೋಪಿಗಳು ಪತ್ತೆಗೆ ವಿಶೇಷ ತಂಡ ರಚನೆ ಮಾಡಲಾಗಿದೆ. ಕೋಲಾರ ಎಸ್ಪಿ ಡೆಕ್ಕಾ ಕಿಶೋರ್ ಬಾಬು ವಿರುದ್ಧ ಆದೇಶ ಹೊರಡಿಸಲಾಗಿದೆ. ರಾಬರ್ಟ್ಸನ್ ಪೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಲೆಮರೆಸಿಕೊಂಡಿರುವ ಶ್ರೀಕಾಂತನ್ ಟೀಮ್ಗೆ ಹುಡುಕಾಟ, ಬಲೆ ಬೀಸಿರುವ ಪೊಲೀಸರು.